ಇಂದಿಗೂ ಆ ಒಂದು ಹಾಡು ಕನ್ನಡಿಗರನ್ನ ರೋಮಾಂಚನಗೊಳಿಸುತ್ತೆ ಆ ಹಾಡನ್ನ ಕೇಳಿದಾಗ ನಾವು ನೋಡಿದಾಗ ಕೊಂಚ ನಾವು ಕೂಡ ಒಂದು ಸ್ಟೆಪ್ ಹಾಕಿಬಿಡೋಣ ಅಂತ ಅನ್ನಿಸಿಬಿಡುತ್ತೆ ಅಂತಹ ಅದ್ಭುತವಾದ ಹಾಡು ಅದು ಆ ಹಾಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡ ಸಿಯಾ ಸಿಂಹ ನಿರ್ದೇಶನದ ಕುಮಾರ್ ಬಂಗಾರಪ್ಪ ಅಭಿನಯದ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ಎಂಬ ಅಶ್ವಮೇಧ ಚಿತ್ರದ ಹಾಡು ಈ ಚಿತ್ರದ ಹಾಡು ಈ ಹಾಡು ತುಂಬಾ ಜನಮನ್ನಣೆಯನ್ನ ಗಳಿಸಿತ್ತು ಹಾಗೆ ನಟ ಕುಮಾರ್ ಬಂಗಾರಪ್ಪ ಅವರನ್ನ ಕೂಡ ಈ ಹಾಡಿನಿಂದ ಅವರು ಪ್ರಸಿದ್ಧಿಯನ್ನ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದುಕೊಂಡರು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಮಗ ಕುಮಾರ್ ಬಂಗಾರಪ್ಪ ಅವರಿಗೆ ಅಶ್ವಮೇಧ ಸಿನಿಮಾ ತುಂಬಾ ಯಶಸ್ಸನ್ನು ತಂದುಕೊಟ್ಟಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂತರ್ ಯುದ್ದಂ ಎಂಬ ತೆಲುಗು ಸಿನಿಮಾದ ಮೂಲಕ ಸಿನಿ ರಂಗದಲ್ಲಿ ಎಂಟ್ರಿ ಕೊಟ್ಟ ಕುಮಾರ್ ಬಂಗಾರಪ್ಪ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡ ಶರವೇಗದ ಸರದಾರ ಸಿನಿಮಾ ಇವರನ್ನ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟಿತು ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಶ್ವಮೇಧ ಚಿತ್ರವೂ ಕೂಡ ತುಂಬಾ ಹಿಟ್ ಆಯಿತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಕುಮಾರ್ ಬಂಗಾರಪ್ಪ ಇನ್ನು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದ ರಕ್ತ ಕಣ್ಣೀರು ಚಿತ್ರದಲ್ಲಿ ಒಂದು ವಿಶಿಷ್ಟ ಪಾತ್ರದಲ್ಲಿ ಅಭಿನಯಿಸಿದ ಕುಮಾರ್ ಬಂಗಾರಪ್ಪ ಹೆಚ್ಚಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ ಇನ್ನು ತಮ್ಮ ತಂದೆಯಂತೆಯೇ ರಾಜಕಾರಣದಲ್ಲಿ ಗುರುತಿಸಿಕೊಂಡವರು ಕುಮಾರ್ ಬಂಗಾರಪ್ಪ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ತುಂಬಾ ಚಿಕ್ಕ ವಯಸ್ಸಿನ ಎಂಎಲ್ಎ ಎಂದು ಗುರುತಿಸಿಕೊಂಡಿದ್ರು ನಂತರ ಸಚಿವರು ಆದರು ಈಗ ಸಕ್ರಿಯ ರಾಜಕಾರಣದಲ್ಲಿ ಬ್ಯುಸಿ ಆಗಿರುವ ನಟ ರಾಜಕಾರಣಿ ಕುಮಾರ್ ಬಂಗಾರಪ್ಪ ಅವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಚುನಾಯಿತರಾಗಿ ಎಂಎಲ್ಎ ಆಗಿದ್ದಾರೆ ಇವರ ಪತ್ನಿಯ ಹೆಸರು ವಿದ್ಯುಲತಾ ಇವರ ಮಗ ಅರ್ಜುನ್ ಬಂಗಾರಪ್ಪ ಹಾಗೂ ಇವರ ಮಗಳು ಲಾವಣ್ಯ ಬಂಗಾರಪ್ಪ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಕುಮಾರ್ ಬಂಗಾರಪ್ಪ ಅವರ ಪುತ್ರಿ ಲಾವಣ್ಯ ಬಂಗಾರಪ್ಪ ಅವರನ್ನು ನೋಡಬಹುದು ಕುಮಾರ್ ಬಂಗಾರಪ್ಪ ಅವರು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಕುಮಾರ್ ಬಂಗಾರಪ್ಪ ಅವರ ಯಾವ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ